ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ನರಸೀಪುರದಲ್ಲಿ ಶ್ರೀ ಆತ್ಮಾರಾಮಸ್ವಾಮಿ ದೇವಾಲಯದಲ್ಲಿ 8ನೇ ವರ್ಷದ ವೈಕುಂಠ ಏಕಾದಶಿಯನ್ನು ಆಚರಿಸಲಾಯಿತು. ಶ್ರೀರಾಮನಿಗೆ ಶ್ರೀ ವೆಂಕಟೇಶ್ವರನ ಅಲಂಕಾರ ಮಾಡಿ ಭಕ್ತಾದಿಗಳು ವಿವಿಧ ಹೂಗಳನ್ನು ತಂದು ಸ್ವಾಮಿಗೆ ಅರ್ಪಿಸಿದರು. ಶ್ರೀರಾಮನಿಗೆ ತುಂಬ ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು. ಜನರು ಕೂಡ ಅತಿ ವಿರಳವಾಗಿ ಬಂದು ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಗೆ ತುಂಬ ಇಷ್ಟವಾದ ಲಾಡು ಪ್ರಸಾದವನ್ನು ನೀಡಲಾಗಿತ್ತು. ವೈಕುಂಠ ದ್ವಾರದ ದಾನಿಗಳು ಮತ್ತು ಪ್ರಸಾದದ ದಾನಿಗಳು ನಾಗರಾಜುರವರು, ಅರ್ಚಕರು ರಘುನಂದನ್ ಚಕ್ರವರ್ತಿ ಮತ್ತು ಆ ಊರಿನ ಗ್ರಾಮಸ್ಥರು, ಭಕ್ತಾದಿಗಳು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಮಾಸ್ಕ್ಗಳನ್ನು ಧರಿಸಿ ದೇವರ ದರ್ಶನ ಪಡೆದರು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಹಿಮಚೇನಹಳ್ಳಿ ಪಾಳ್ಯದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸಲಾಯಿತು. ಊರಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಹೋಮ ಹವನಗಳನ್ನು ಮಾಡಿ ವೆಂಕಟೇಶ್ವರನ ಜೊತೆಗೆ ಸಿದ್ದೇಶ್ವರ ಸ್ವಾಮಿಗೂ ಕೂಡ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿದರು. ಪ್ರತಿ ವರ್ಷವೂ ಕೂಡ ತುಂಬ ಅದ್ದೂರಿಯಾಗಿ ಮಾಡುತ್ತಿದ್ದ ಹಬ್ಬವನ್ನು ಈ ಬಾರಿ ಕೊರೋನಾದ ಪ್ರಭಾವದಿಂದ ಊರಿನ ಗ್ರಾಮಸ್ಥರ ಜೊತೆಗೂಡಿ ಅತಿ ವಿರಳವಾಗಿ ಈ ವರ್ಷದ ವೈಕುಂಠ ಏಕಾದಶಿಯನ್ನು ಆಚರಿಸಿದರು.